ಇನ್ನು ಕೋಲಾರ ಜಿಲ್ಲೆಯಲ್ಲಿ ಕೊರೋನಾ ಅಟ್ಟಹಾಸ ಮೀರ್ತಾ ಇದೆ. ಕರ್ತವ್ಯದಲ್ಲಿದ್ದ ಸರ್ಕಾರಿ ವೈದ್ಯರಿಗೆ ಈಗ ಸೋಂಕು ಬಂದಿದೆ. ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆ ಅಲ್ಲಿ ಸೋಂಕು. ಬ್ರೇಕಿಂಗ್ ನ್ಯೂಸ್. ಇದೇ ತರ ಡಾಕ್ಟರ್ಸ್ ಗಳಿಗೆ ವೈದ್ಯಕೀಯ ಸಿಬ್ಬಂದಿಗಳಿಗೆ ಸೋಂಕು ಬಂದ್ರೆ ಮುಂದಿನ ದಿನಗಳಲ್ಲಿ ಟ್ರೀಟ್ಮೆಂಟ್ ಕೊಡೋರು ಯಾರು? ಇದು ಕೋಲಾರದಿಂದ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್. ಅಯ್ಯೋ, ಮೂರು ವೈದ್ಯರು, ಇಬ್ಬರು ಲ್ಯಾಬ್ ಟೆಕ್ನಿಷಿಯನ್ಸ್, ನಾಲ್ಕು ನರ್ಸ್, ಮೂರು ಜನ ಡಿ ಗ್ರೂಪ್ ನೌಕರರು. ಅಷ್ಟು ಜನಕ್ಕೆ ಸೋಂಕು ಅಂದ್ರೆ 12 ಮಂದಿಗೆ ಪಾಸಿಟಿವ್. ಅಷ್ಟು ಜನಕ್ಕೆ ಸೋಂಕು ದೃಢಪಟ್ಟಿದೆ. ಆಸ್ಪತ್ರೆಯಲ್ಲಿ ಕರೋನಾ ಕರ್ತವ್ಯದಲ್ಲಿದ್ದರು ಈ ಸಿಬ್ಬಂದಿಗಳು ನಿನ್ನೆ ಮಧ್ಯಾಹ್ನ ಕರೋನಾ ಪರೀಕ್ಷೆಗೆ ಒಳಗಾಗಿದ್ರು. ಇವತ್ತು ಗೊತ್ತಾಯ್ತು ಇವರೆಲ್ಲರಿಗೂ ಸೋಂಕು ಅಂತ. ಈಗ 12 ಜನ ಇಲ್ಲ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ. ಮಿಕ್ಕಿರೋರು ಕೆಲಸ ಮಾಡಬೇಕು. 12 ಜನ ನಮ್ಮ ಜೊತೆಗೆ ಕೆಲಸ ಮಾಡ್ತಿದ್ರಪ್ಪ, ಅವರು ಕೊರೋನಾ ಅಂದಾಗ ಬೇರೆಯವ್ರಿಗೆಲ್ಲ ಹಿಂಗೆ ಅನ್ನಿಸ್ಬೇಡ. ಈಗ ಅತಿ ಹೆಚ್ಚು ಕೇಸ್ಗಳು ಬರ್ತಿರೋ ಸಂದರ್ಭದಲ್ಲಿ ಅವರೆಲ್ಲ ಹೆಂಗೆ ಟ್ರೀಟ್ಮೆಂಟ್ ಯಾರು ಕೊಡ್ತಾರೆ? ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕೋಲಾರದಿಂದ ರಘುರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರ್ನಿಂಗ್ ರಘುರಾಜ್. ಗುಡ್ ಮಾರ್ನಿಂಗ್ ಹರೀಶ್. ಈಗ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಶುರುವಾಗುತ್ತೆ. ಈಗ ಅತಿ ಹೆಚ್ಚು ಕೇಸ್ ಬರ್ತಾರೆ, ಅದ್ರ ಟ್ರೀಟ್ಮೆಂಟ್ ಮಾಡೋಕೆ ಡಾಕ್ಟರ್ಗಳಿಲ್ಲ. ಡಾಕ್ಟ್ರು ನರ್ಸು ಸ್ಟಾಫ್ಗಳಿಗೆಲ್ಲ ಪಾಸಿಟಿವ್ ಬರುತ್ತೆ, ಅವ್ರ ಜೊತೆ ಕೆಲಸ ಮಾಡೋರ್ಗೆ ಆತಂಕ, ಕುಟುಂಬದವ್ರಿಗೆ ಆತಂಕ. ಹೆಂಗೆ ಹೆಂಗೆ ನಿಭಾಯಿಸೋದೀಗ, ಏನು ಮಾಡ್ತಿದ್ದಾರೆ ಎಲ್ಲರು? ಖಂಡಿತವಾಗ್ಲೂ ಇದೊಂದು ಪರಿಸ್ಥಿತಿ ಕಷ್ಟಕರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕೋಲಾರ ಜಿಲ್ಲೆಯಲ್ಲಿ ತಮ್ಗೆ ಗೊತ್ತಿರೋ ಹಾಗೇನೆ ಏನು ವೈದ್ಯರ ಸಮಸ್ಯೆ ಸಾಕಷ್ಟು ಇದೆ, ಮತ್ತೆ ಏನು ಸಿಬ್ಬಂದಿ ಆರೋಗ್ಯ ಕಾರ್ಯಕರ್ತರ ಸಮಸ್ಯೆ ಕೂಡ ಹೆಚ್ಚಾಗಿರುವಂತದ್ದು. ಇದೀಗ ಬಂಗಾರಪಡೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂತ ಮೂರು ವೈದ್ಯರು ಸೇರಿ ಟೋಟಲ್ 12 ಮಂದಿ ಸಿಬ್ಬಂದಿಗೆ ಏನು ಕೊರೋನಾ ಪಾಸಿಟಿವ್ ಬಂದಿರುವಂತದ್ದು. ಇವರೆಲ್ಲ ಕೂಡ ನಿನ್ನೆ ಕೊರೋನಾ ಟೆಸ್ಟ್ಗೆ ಒಳಗಾಗಿದ್ರು, ಇವಾಗ ಅವರಿಗೆ ಪಾಸಿಟಿವ್ ಅಂತ ಗೊತ್ತಾಗಿದೆ. ಆ ಆಸ್ಪತ್ರೆಯಲ್ಲಿ ಇರೋದ ಒಂದು 8 ಜನ ವೈದ್ಯರು ಇದ್ದಾರೆ, ಅದರಲ್ಲಿ 3 ಜನ ವೈದ್ಯರು ಈಗಾಗಲೇ ಪಾಸಿಟಿವ್ ಇಂದ ಹೋಮ್ ಐಸೋಲೇಷನ್ಗೆ ಒಳಗಾಗಿರುವಂತದ್ದು. ಮತ್ತೆ ಇನ್ನುಳಿದ 5 ವೈದ್ಯರಲ್ಲಿ 2 ವೈದ್ಯರು ಏನು ಹೊರರೋಗಿಗಳ ಏನು ಬೇರೆ ಒಂದು ಚಿಕಿತ್ಸೆಗೆ ಅವರು ನೇಮಕವಾಗಿದ್ದಾರೆ. ಇನ್ನು ಇಬ್ಬರೇ ವೈದ್ಯರು ಮಾತ್ರ ಇದೀಗ ಏನು ಕೊರೋನಾ ರೋಗಿಗಳನ್ನ ನೋಡ್ಕೊಳ್ತಾ ಇರುವಂತದ್ದು. ಇದೀಗ ಏನು ಆಸ್ಪತ್ರೆ ಆಡಳಿತಕ್ಕೆ ಏನಂತ ಹೇಳಿದ್ರೆ ವೈದ್ಯರ ಕೊರತೆ ಎದುರಾಗಿರುವಂತದ್ದು. ಮತ್ತೆ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ವೈದ್ಯಾಧಿಕಾರಿಗಳು ಇವತ್ತು ಸಂಬಂಧಪಟ್ಟಂತೆ ಬೇರೆ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಿಂದ ವೈದ್ಯರನ್ನ ಅಲ್ಲಿಗೆ ನಿಯೋಜನೆ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಹರೀಶ್. ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ಜಿಲ್ಲಾಡಳಿತ ಅಥವಾ ಆ ಭಾಗದ DHO ಇವರೆಲ್ಲ ಅಲರ್ಟ್ ಆಗಿ ಒಂದಷ್ಟು ಕಾರ್ಯಪ್ರವೃತ್ತರಾಗಿದ್ದೀರಾ ಅಥವಾ ಏನು ಕಾಣಿಸ್ತಿಲ್ವಾ ಕೆಲಸ ಮಾಡ್ತಿರೋದು? ಈ ಒಂದು ಕೊರೋನಾ ನಿರ್ವಹಣೆ ಮಾಡುವಂತ ನಿಟ್ಟಿನಲ್ಲಿ ಕೋಲಾರ ಜಿಲ್ಲಾಡಳಿತ ಇದುವರೆಗೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೋಲಾರ ಜಿಲ್ಲೆಗೆ ಏನು ಕೋಲಾರ ಉಸ್ತುವಾರಿ ಸಚಿವರು ಇಲ್ಲ, ಕಳೆದ 3 ತಿಂಗಳಿಂದ ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಇಲ್ಲ, ಮತ್ತೆ ಜಿಲ್ಲಾಧಿಕಾರಿಗಳು ಕೂಡ ಜಿಲ್ಲೆಗೆ ಹೊಸಬರಾಗಿರೋದ್ರಿಂದ ಇಲ್ಲಿನ ಒಂದು ಪರಿಸ್ಥಿತಿಯನ್ನು ಕೂಡ ಇನ್ನ ಅವರು ಅರಿತುಕೊಂಡಿಲ್ಲ ಅಂತಾನೆ ಹೇಳ್ಬೋದು. ಜಿಲ್ಲಾಸ್ಪತ್ರೆಯಲ್ಲಿ ಮೊನ್ನೆ ತಾನೇ ಸಾಕಷ್ಟು ಅವಘಡ ಆಯಿತು, ಮತ್ತೆ ತಾಲೂಕು ಆಸ್ಪತ್ರೆಗಳಲ್ಲಿ ಏನು ICU ಬೆಡ್ ಕೂಡ ಇಲ್ಲ. ಎಲ್ಲರೂ ಕೂಡ ಜಿಲ್ಲಾಸ್ಪತ್ರೆಗೆ ಅವ್ರನ್ನ ರೆಫರ್ ಮಾಡ್ತಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಈಗಾಗಲೇ ಬೆಡ್ಗಳು ಕೂಡ ಖಾಲಿ ಇಲ್ಲ, ICU ಖಾಲಿ, ICU ಖಾಲಿ ಇಲ್ಲ. ಈಗಾಗಿನ ಎಲ್ಲರೂ ಕೂಡ ಬೆಂಗಳೂರು ಹೋಗುವಂತದ್ದು, ಮತ್ತೆ ಹೆಚ್ಚಿನ ಸಾವುಗಳು ಕೂಡ ಕೋಲಾರ ಜಿಲ್ಲೆಯಲ್ಲಿ ಸಂಭವಿಸ್ತಾ ಇರುವಂತದ್ದು. ಇದೀಗ ವೈದ್ಯರಿಗೂ ಕೂಡ ಕೊರೋನಾ ಏನು ಅವರಿಗೆ ಸೋಂಕು ತಗುಲಿರುವುದರಿಂದ ಹೆಚ್ಚಿನ ಆತಂಕ ಕೂಡ ಎದುರಾಗಿರುವಂತದ್ದು ಹರೀಶ್. ಥ್ಯಾಂಕ್ ಯು ಸೋ ಮಚ್ ರಘುರಾಜ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.